कार्यक्रम अध्यक्ष वह प्रदेश कांग्रेस समितिया अध्यक्ष शिवकुमार जीवरे एसीसी प्रधान कार्यदर्शी सुरजेवाला जीवरे माजी मुख्यमंत्री सीएलपी नायक सिद्रामय्यनवरे भाग हिरीय नायक एस आर पाटील जीवरे मेलमनिया नम पक्ष नायक बी के हरिप्रसाद कार्याध्यक्ष सतीश रवरे जिला कांग्रेस अध्यक्ष नम नंजयमठवरे मेटीवरे तिम्मापुर आनंदवरे कश्यपनवरे ಮತ್ತು ಎಲ್ಲ ಈ ಭಾಗದ ಮಾಜಿ ಹಾಲಿ ಶಾಸಕರೇ ಹಾಗೂ ಮಾಜಿ ಸಂಸತ್ ಸದಸ್ಯರೇ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರೇ ಯುವ ಕಾಂಗ್ರೆಸ್ ಅಧ್ಯಕ್ಷರೇ ಮತ್ತು ಈ ಭಾಗದಲ್ಲಿ ಇರುವ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಮಾಧ್ಯಮ ಮಿತ್ರರೇ ಬಹಳ ಮಹತ್ವವಾದಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿವಕುಮಾರ್ ಮತ್ತು ಸಿಎಲ್ಪಿ ನಾಯಕರು ಈ ಜಿಲ್ಲಾವಾರು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದಾರೆ ಹಿಂದೆ ನಾವು ಪಂಚಜನ್ಯ ಕಾರ್ಯಕ್ರಮವನ್ನು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮಾಡಿದಂತ ಕಾಲದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಲಭಿಸಿತ್ತು ಈ ದಿನ ಕೆಲವು ಘೋಷಣೆಗಳನ್ನು ಈಗಾಗಲೇ ಮಾಡಿದ್ದಾರೆ ಅವೆಲ್ಲ ಮ್ಯಾನಿಫೆಸ್ಟೋನಲ್ಲಿ ಪ್ರಣಾಳಿಕೆಯಲ್ಲಿ ಬರ್ತವೆ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಬಿಜೆಪಿ ಸಂಪೂರ್ಣವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಪೂರ್ಣ ವೈಫಲ್ಯವಾಗಿದೆ ರೈತರಾಗಲಿ ಕಾರ್ಮಿಕರಾಗಲಿ ಯುವಕರಾಗಲಿ ಮಹಿಳೆಯರಾಗಲಿ ಅಲ್ಪಸಂಖ್ಯಾತರಾಗಲಿ ಹಿಂದುಳಿದವರಾಗಲಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ಬಡಕಟ್ಟಿನವರ ಎಲ್ಲ ಒಟ್ಟಿಗೆ ಇವತ್ತು ಯಾವುದೇ ರಂಗದಲ್ಲಿ ಕೂಡ ಶಾಂತಿ ಇಲ್ಲ ಆ ರೀತಿ ಪರಿಸ್ಥಿತಿಗಳು ಹರಿಗೆಟ್ಟು ಹೋಗಿದೆ ಇವತ್ತು ಯುವಕರು ಕೋಟ್ಯಾಂತರ ಜನ ವಿದ್ಯಾವಂತರಾಗಿ ಅವರಿಗೆ ಒಂದು ಬದುಕಲಿಕ್ಕೆ ದಾರಿಯನ್ನು ತರಿಸೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಸರ್ಕಾರ ಹಲವಾರು ಯೋಜನೆಗಳನ್ನು ಏನು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇದ್ದಾಗ ಮಾಡಿದಂತವು ಎಲ್ಲವನ್ನು ಮೊಟಕುಗೊಳಿಸಿ ಯಾವುದೇ ಯೋಜನೆಗೆ ಹಣವನ್ನು ವ್ಯವಸ್ಥೆ ಮಾಡುವುದರಲ್ಲಿ ಕೂಡ ಸಂಪ್ಲೀಟ್ ವಿಫಲವಾಗಿದೆ ಬಹುತೇಕ ಸ್ವತಂತ್ರ ಭಾರತದಲ್ಲಿ ಪರಿಶಿಷ್ಟ ವರ್ಗ ಬುಡಕಟ್ಟಿನವರಿಗೆ ಜನಸಂಖ್ಯೆ ಆಧಾರದ ಮೇಲೆ 24.1% ಅನ್ನು ಬಜೆಟ್ನಲ್ಲಿ ಆ ಹಣವನ್ನು ನಿಗದಿಪಡಿಸಿ ಹಣ ಆ ವರ್ಷ ಖರ್ಚಾಗದಿದ್ದರೆ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಒಂದು ಇತಿಹಾಸ ಇರುವಂಥ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅನ್ನೋದನ್ನು ಪರಿಶಿಷ್ಟ ವರ್ಗ ಬುಡಕಟ್ಟಿನವರು ಜನವರು ಅರ್ಥ ಮಾಡ್ಕೊಳ್ಬೇಕು ನಾವು ಸರ್ಕಾರ ಬಿಡುವಂಥ ಕಾಲದಲ್ಲಿ 30,000 ಕೋಟಿ ರೂಪಾಯಿಗಳನ್ನು ಎಸ್ ಸಿ ಎಸ್ ಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ ಇವತ್ತು 42,000 ಕೋಟಿ ರೂಪಾಯಿಗಳನ್ನು ಇಡಬೇಕು ಸುಮಾರು 27,000-28,000 ಕೋಟಿ ಅಂತಿದ್ದಾರೆ ಅದು ಕೂಡ ಬೇರೆ ಬೇರೆ ಇಲಾಖೆಗಳಿಗೆ ಕೊಟ್ಟು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಭೋವಿ ಸಮಾಜ ಮಾಡಿದ್ದಾರೆ ಲಂಬಾಣಿ ಸಮಾಜ ಮಾಡಿದ್ದಾರೆ ಅಂಬೇಡ್ಕರ್ದು ಆದಿಜಾಂಬವ್ದು ವಾಲ್ಮೀಕಿ ಇತಿ ಹಲವಾರು ಒಂದು ಕಾರ್ಯಕ್ರಮ ಒಂದು ನಿಗಮಕ್ಕೂ ಕೂಡ 100 ಕೋಟಿ ರೂಪಾಯಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ಇಲ್ಲ ಆದರೆ ಹಣ ಸುಮಾರು 42,000 ಕೋಟಿ ರೂಪಾಯಿಗಳನ್ನು ಈ ಸಮುದಾಯಗಳ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿದ್ರು ಕೂಡ ಆ ಹಣವನ್ನು ಬೇರೆ ಕಡೆ ವರ್ಗಾಯಿಸಿ ಇವರ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿಲ್ಲ ಇದು ಒಂದೇ ಒಂದನ್ನು ಹೇಳ್ತಾ ಇದ್ದೀನಿ ಅಂತಲ್ಲ ರೈತರು ಇವತ್ತು ಕಂಗಾಲಾಗಿದ್ದಾರೆ ಬೆಳೆದಂಥದಕ್ಕೆ ಬೆಲೆ ಇಲ್ಲ ಮತ್ತು ಸಾಲ ಮನ್ನಾವನ್ನು ಕೂಡ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯರು ಕನಿಷ್ಠ ಡಿ ಸಿ ಸಿ ಬ್ಯಾಂಕ್ಗಳಿಗೆ 50,000 ರೂಪಾಯಿ ಸಾಲವನ್ನು ಮನ್ನಾ ಮಾಡಿದರು ಸಾಲ ಮನ್ನಾ ಮಾಡೋ ಕಾರ್ಯಕ್ರಮ
ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಭಾರತ ಸರ್ಕಾರ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಮನಮೋಹನ್ ಸಿಂಗ್ ಅವರು 72000 ಕೋಟಿ ಸಾಲವನ್ನು ಮನ್ನಾ ಮಾಡಿ 4 ಕೋಟಿ ಕುಟುಂಬಗಳ ಒಂದು ಕಣ್ಣೀರನ್ನು ಒರೆಸುವಂತ ಕೆಲಸವನ್ನು ಮಾಡಿದ್ವಿ ಇಲ್ಲಿವರೆಗೂ 8 ವರ್ಷ ಪೂರ್ತಿಯಾಗಿದೆ ಒಂದು ಬಿಡಿಕಾಸನ್ನು ಕೂಡ ಕೇಂದ್ರ ಸರ್ಕಾರ ರೈತರಿಗೆ ಸಾಲವನ್ನು ಮನ್ನಾ ಮಾಡಲಿಲ್ಲ ಈ ದೇಶದ ಬೆನ್ನೆಲುಬು ಈ ದೇಶದ ಅನ್ನದಾತರು ಇವತ್ತು ಕಂಗಾಲಾಗಿದ್ದಾರೆ ಅವರ ಪರಿಸ್ಥಿತಿ ಅನ್ನೋದನ್ನ ತಮಗೆ ಹೇಳೋಕೆ ಇಷ್ಟಪಡ್ತೀನಿ ಎಸ್ ಎಸ್ಟಿ ಕಾನೂನನ್ನ 9 ಶೆಡ್ಯೂಲ್ ಕಾಲಿಸದೆ 15 ಅನ್ನ 17 ಮಾಡ್ತೀವಿ ಅಂತ ಹೇಳಿದ್ರು 3% 7% ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಘೋಷಣೆ ಸಾಕಾಗೋದಿಲ್ಲ ಅದನ್ನ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ 9 ಶೆಡ್ಯೂಲ್ ಹಾಕಿದಾಗ ಅದು ಕಾರ್ಯಕ್ರಮ ಸಾಧ್ಯವಾಗುತ್ತದೆ ಇದೆ ರಾಜ್ಯದ ಉಪಮಂತ್ರಿ ನಾರಾಯಣ ಸ್ವಾಮಿ ಅವರು ಸಮಾಜ ಕಲ್ಯಾಣ ಸಚಿವರು ಕೇಂದ್ರದಲ್ಲಿ ಇದನ್ನು ಮಾಡಕಾಗಲ್ಲ ಅಂತ ಹೇಳಿಬಿಟ್ಟು ಪಾರ್ಲಿಮೆಂಟ್ ಅಲ್ಲಿ ಕ್ವೆಶ್ಚನ್ ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲಿ ಬಸವರಾಯ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿಗಳು ನಾವು ಮಾಡ್ತೀವಿ ಅಂತಾರೆ ಅಲ್ಲಿ ಕೇಂದ್ರದಲ್ಲಿ ಮಾಡಲ್ಲ ಅಂತಾರೆ ಈ ದ್ವಂದ್ವ ರೀತಿ ಸೃಷ್ಟಿ ಮಾಡಿ ಜನರನ್ನ ಮೋಸಗೊಳಿಸ್ತಾ ಇದ್ದಾರೆ ಅರ್ಥ ಮಾಡಬೇಕು ನಮ್ಮ ಸರ್ಕಾರ ಬಂದ್ರೆ ಇಲ್ಲಿ ಬರ್ತದೆ ರಾಷ್ಟ್ರಮಟ್ಟದಲ್ಲಿ ಕೂಡ ಬರಬೇಕಾಗುತ್ತದೆ ಈ ರಾಷ್ಟ್ರಮಟ್ಟದಲ್ಲಿ ಕೂಡ ಬಂದಾಗ ಮಾತ್ರ ಈ ಸಂವಿಧಾನಬದ್ಧವಾದಂತ ಪಾರ್ಲಿಮೆಂಟ್ ಅಲ್ಲಿ ತೀರ್ಮಾನ ಆಗ್ತದೆ ಆ ತೀರ್ಮಾನ ಆಗಬೇಕಾದ್ರೆ ರಾಷ್ಟ್ರಮಟ್ಟದಲ್ಲಿ 2024 ಬರಬೇಕಾಗುತ್ತದೆ ಮೊಟ್ಟಮೊದಲು 2023 ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾಗುತ್ತದೆ ಅದಕ್ಕೆ ತಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದ್ದೀವಿ ನಡೆದಂತೆ ನುಡಿದಂತೆ ನಡೆದಿರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಹೇಳಿದ್ದೀವಿ 165 ಕಾರ್ಯಕ್ರಮಗಳು ಚಾಚು ತಪ್ಪದೆ ಅದನ್ನು ಜಾರಿ ಮಾಡಿರುವುದು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತಿನವರೆಗೂ ಅವರ ಕಾರ್ಯಕ್ರಮಗಳು ಯಾವುದು ಕೂಡ ಜನರಿಗೆ ಮುಟ್ಟೋದು ಅಂತ ತಿಳಿಸಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮೇಕೆದಾಟು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಕುಡಿಯುವ ನೀರನ್ನು ತರಬೇಕು ನಗರಕ್ಕೆ ಮತ್ತು ಪಕ್ಕದ ಜಿಲ್ಲೆಗಳಿಗೆ ಅಂತ ಮಾಡಿದರೆ ಇವೆಲ್ಲ ನಿಜವಾಗಲೂ ಕೂಡ ಕಾರ್ಯಕ್ರಮ ಹಾಕಬೇಕಾದ್ರೆ ಮತ್ತು ಮಾದಾಯಿ ಎಚ್ ಕೆ ಪಾಟೀಲ್ ಅವರು ಸವಿಸ್ತಾರವಾಗಿ ನಮಗೆ ತಿಳಿಸಿದ ಕ್ಷಮಿಸಬೇಕು ಅವರ ಹೆಸರುಗಳನ್ನು ಮರೆತಿದ್ದೆ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಂ ಬಿ ಪಾಟೀಲ್ ಅವರು ಎಚ್ ಕೆ ಪಾಟೀಲ್ ಅವರು ಇರಿಗೇಷನ್ ಮಂತ್ರಿಗಳಾಗಿದ್ದಾಗ ಈ ಭಾಗಕ್ಕೆ ನೀರನ್ನು ತರಬೇಕಂತ ಸ್ವಲ್ಪ ಮಟ್ಟಿಗೆ ಎಂ ಬಿ ಪಾಟೀಲ್ ಅವರು ಬಿಜಾಪುರ ಜಿಲ್ಲೆವರೆಗೂ ತಂದಿದ್ದಾರೆ ಮಾದಾಯನ್ನು ಮಾಡಬೇಕು ಅದರ ಮುಖಾಂತರ ಈ ಜಿಲ್ಲೆಗಳಿಗೆಲ್ಲ ನೀರನ್ನು ಸೌಲಭ್ಯ ಮಾಡಬೇಕಂತ ಏನು ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಎಂ ಬಿ ಪಾಟೀಲ್ ಅವರು ಹೇಳಿದರೆ ಅದಕ್ಕೆ ಪೂರ್ವಕವಾಗಿ ಕೆಲಸ ಆಗಬೇಕಾದ್ರೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ